ನಟಿ ಪವಿತ್ರ ಜಯರಾಮ್ ಸಾವಿನ ಬೆನ್ನಲ್ಲೇ ಇದೀಗ ನಟ ಚಂದು ಸಾವಿಗೀಡಾಗಿದ್ದಾರೆ. ನಟಿಯ ಸ್ನೇಹಿತ ಈ ಚಂದು, ನಟ ಚಂದು, ಸೀರಿಯಲ್ ನಟ ಚಂದು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲೇ ತೆಲುಗು ಸೀರಿಯಲ್ ನಟ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಟಿ ಪವಿತ್ರ ಸಾವಿನಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರ ನಟ ಚಂದು ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಹೈದರಾಬಾದ್ನ ಮಣಿಕುಂಡದ ಮನೆಯಲ್ಲಿ ಆತ್ಮಹತ್ಯೆಗೀಡಾಗಿದ್ದಾರೆ. ನಟ ಚಂದು ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಇನ್ನು 2015ರಲ್ಲೇ ಶಿಲ್ಪಾ ಅಂತ ಯುವತಿಯನ್ನು ಪ್ರೀತಿಸಿ ಮದುವೆ ಆಗಿದ್ರು ನಟ ಚಂದು. ಕಿರುತೆರೆ ನಟ ಚಂದು, ಶಿಲ್ಪಾ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ನಟಿ ಪವಿತ್ರ ಜಯರಾಮ್ ಸಾವಿನಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದ ನಟಿ ಪವಿತ್ರ ಜಯರಾಮ್ ತ್ರಿನಾನಯನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ರು ನಟಿ ಚಂದು ಮತ್ತು ಪವಿತ್ರ. ಹೈದರಾಬಾದ್ನ ನಾರಸಿಂಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಪವಿತ್ರ ಜಯರಾಮ್ ಸಾವಿನ ಬೆನ್ನಲ್ಲೇ ಸಹ ನಟ ಚಂದು ಕೂಡ ಇದೀಗ ಸಾವಿಗೀಡಾಗಿದ್ದಾರೆ, ಅಂದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಯಾಕಂತಂದರೆ ಈಗ ನಟಿ ಪವಿತ್ರ ಜಯರಾಮ್ ಸಾವಿನಪ್ಪಿದ ನಂತರದಲ್ಲಿ ನಟ ಚಂದು ಇದೀಗ ಸಾವಿಗೀಡಾಗಿರೋದು ಹಲವಾರು ಅನುಮಾನಗಳಿಗೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ ನಟಿ ಸಾವಿನಿಂದ ಕಂಗೆಟ್ಟು ಬೇಸರ ಆಗಿ ಈ ರೀತಿಯಾಗಿ ಮಾಡಿದ್ರ, ಯಾಕಂದರೆ ನಟಿ ಪವಿತ್ರ ಜಯರಾಮ್ ಹುಟ್ಟುಹಬ್ಬಕ್ಕೆ ವಿಶ್ ಕೂಡ ಮಾಡಿದ್ರು ನಟ ಚಂದು. ನಟಿ ಪವಿತ್ರ ಜಯರಾಮ್ ಏನು ಹುಟ್ಟುಹಬ್ಬದ ವಿಶ್ನ ನಂತರದಲ್ಲಿ ಈ ಥರದ ಒಂದು ಆತ್ಮಹತ್ಯೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎದುರಾಗ್ತಾ ಇದೆ. ಅಪಘಾತದಲ್ಲಿ ನಟಿ ಪವಿತ್ರ ಜಯರಾಮ್ ಜೊತೆಗೇ ಇದ್ರು ಗೆಳೆಯ ಚಂದು. ಬಹಳ ಹತ್ತಿರದಿಂದ ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪೋದನ್ನು ನೋಡಿದ್ರು. ಸೊ ಇದರಿಂದ ಸ್ವಲ್ಪ ಆಘಾತಕ್ಕೂ ಕೂಡ ಒಳಗಾಗಿದ್ರು. ಇವ್ರಿಗೂ ಸಣ್ಣ ಪುಟ್ಟ ಗಾಯಗಳಾಗಿತ್ತು, ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ರು. ಹೈದರಾಬಾದ್ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಟ ಚಂದು. ತೆಲುಗು ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ರು. ತ್ರಿನಯನಿ ಅನ್ನೋ ಒಂದು ಧಾರಾವಾಹಿಯಲ್ಲಿ ಇಬ್ಬರೂ ಕೂಡ ಒಟ್ಟಿಗೆ ಅಭಿನಯಿಸ್ತಾ ಇದ್ರು. ಸೊ ಹಾಗಾಗಿ ಗೆಳೆತನ ಇತ್ತು. ಆದರೆ ಪವಿತ್ರ ನಿಧನದ ಬಳಿಕ ಬಹಳಷ್ಟು ದುಃಖಕ್ಕೂ ಕೂಡ ಒಳಗಾಗಿದ್ರು ನಟ ಚಂದು ಅಂತ ಹೇಳಲಾಗುತ್ತೆ. ಹಾಗಾಗಿ ಈಗ ಹೈದರಾಬಾದ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲಿ, ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ಚಂದು ನಟಿಸ್ತಾ ಇದ್ದು, ಕೆಲ ಧಾರಾವಾಹಿಗಳಲ್ಲಿ ಚಂದು ಕೂಡ ಪವಿತ್ರ ಜೊತೆಗೆ ನಟಿಸಿದ್ರು. ಅದರಲ್ಲಿ ತ್ರಿನಯನಿ ಧಾರಾವಾಹಿ ಕೂಡ ಒಂದಾಗಿತ್ತು. ಇದೀಗ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮೂಲಗಳ ಪ್ರಕಾರ ಚಂದು ಆತ್ಮಹತ್ಯೆಗೂ ಮುನ್ನ ಪವಿತ್ರ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿದ್ದಾರೆ, ಹೋಗ್ತಾ ಇದ್ದೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರಂತೆ. ಬಳಿಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂದರೆ ರಸ್ತೆ ಅಪಘಾತಕ್ಕೂ ಮುನ್ನ ನಟಿ ಪವಿತ್ರ ತಮ್ಮ ಜನ್ಮದಿನಾಚರಣೆಗೆ ಚಂದು ಅವರನ್ನು ಆಹ್ವಾನಿಸಿದ್ರು ಅಂತ ಹೇಳಲಾಗುತ್ತೆ. ಸೊ ಆ ಪೋಸ್ಟ್ ಕೂಡ ಇದೀಗ ವೈರಲ್ ಆಗ್ತಿದೆ ಅಂತ ಕೂಡ ಹೇಳಲಾಗ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.